ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವೆಲ್ಲ ಮಹಿಳೆಯರು ಸೇರಿ ಸಭೆಯವರಿಗಾಗಿ ಒಂದು ಕಿರುನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಈ ಕಿರುನಾಟಕದ ಹೆಸರು ಹ್ಯಾಪಿ ಜರ್ನಿ. ಏನಿದು ಹ್ಯಾಪಿ ಜರ್ನಿ? ಓ, ಅಲ್ಲಿ ಮಹಿಳಾ ಅನ್ಯೋನ್ಯ ಕೂಟದವರೆಲ್ಲರೂ ಸೇರಿದಾಗಿದೆ. ಸಭಾಪಾಲಕಿಯವರು ಕೂಡ ಇದ್ದಾರೆ. ನೋಡ್ಕೊಂಡು ಬರೋಣವಾ? ಪ್ರೀತಿಯ ಸಹೋದರಿಯರೇ, ನೀವೆಲ್ಲರೂ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ಉಪವಾಸ ಪ್ರಾರ್ಥನೆ ಮಾಡುವುದರಲ್ಲಿಯೂ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವುದರಲ್ಲಿಯೂ, ದೇವರ ಧ್ಯಾನ ಮಾಡುವುದರಲ್ಲಿಯೂ ಬಹಳ ಆಸಕ್ತಿಯುಳ್ಳವರಾಗಿ ಎಲ್ಲ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಿ ದೇವರಿಗೆ ಮಹಿಮೆ ತರುವಂತೆ ಪ್ರತಿಯೊಬ್ಬರೂ ಪ್ರಯಾಸ ಪಡುವರಾಗಿದ್ದೀರಿ. ಹೀಗೆಯೇ ಪ್ರತಿಯೊಬ್ಬರೂ ದೇವರು ತೋರಿಸಿದ ಮಾರ್ಗದಲ್ಲಿ ನಡೆದು ಆತನಿಗೆ ಮೆಚ್ಚುಗೆಯಾಗಿ ಮಹಿಮೆ ತರುವಂತೆ ನಾವೆಲ್ಲರೂ ಜೀವಿಸೋಣ. ಅಂದಹಾಗೆ ನಿಮ್ಮೆಲ್ಲರಿಗೂ ಒಂದು ಪ್ರವಾಸವನ್ನು ಏರ್ಪಡಿಸಿದ್ದೇನೆ. ಯಾರ್ಯಾರು ಆಸಕ್ತಿ ಉಳ್ಳವರಾಗಿದ್ದೀರಿ ಕೈಗಳನ್ನೆತ್ತಿರಿ. ಬಹಳ ಸಂತೋಷ. ಪ್ರವಾಸಕ್ಕೆ ನಿಗದಿಪಡಿಸಿದ ಶುಲ್ಕದೊಂದಿಗೆ ಸಿದ್ಧರಾಗಿ ಬನ್ನಿ. ನಾಳೆ ನೀವು ಸರಿಯಾದ ಸಮಯಕ್ಕೆ ಬರಬೇಕು. ಎಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು. ಶಾಂತಿ ಸಮಾಧಾನ ಕಾಯ್ದುಕೊಳ್ಳಬೇಕು ಮತ್ತು ತುಂಬ ಲಗೇಜ್ ತರಕೂಡ್ದು. ಎಷ್ಟು ಬೇಕೋ ಅಷ್ಟೇ ತರಬೇಕು. ಹಾಗೆಯೇ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ತಿಳೀತಾ? ನಾಳೆ ತಡ ಮಾಡಿದವರು ಇಲ್ಲಿಯೇ ಉಳಿಯಬೇಕಾಗುತ್ತದೆ. ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. ಸಂತೋಷದಿಂದ ಹೋಗಿ ಬನ್ನಿ. ಯಾಕೆ ಜಾಯ್ಸ್ ತುಂಬ ಸಪ್ಪಗಿದೆಯಾ? ಯಾಕೆ, ಏನಾದರೂ ತೊಂದರೆನಾ? ನೋಡು, ಎಲ್ಲರೂ ಎಷ್ಟು ಸಂತೋಷದಿಂದ ಇದ್ದಾರೆ. ನೀನು ಯಾಕೆ ಬೇಜಾರಾಗಿದೆಯಾ? ಪದ್ಮಾ, ನಿನಗೆ ಮನೆ ಪರಿಸ್ಥಿತಿ ಗೊತ್ತಿದೆಯಲ್ಲ. ನನ್ನ ಮಗನ ಶಾಲೆ ಫೀಸ್ ಕಟ್ಟಿಲ್ಲ, ತುಂಬ ಕಷ್ಟವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಸಂತೋಷದಿಂದ ಪ್ರವಾಸಕ್ಕೆ ಹೇಗೆ ಸಿದ್ಧತೆ ಮಾಡಲಿ? ಓ, ಅಷ್ಟೇನಾ? ಆದರೆ ಜಾಯ್ಸ್, ನಿನ್ನನ್ನು ಬಿಟ್ಟು ನಾವೆಲ್ಲ ಹೇಗೆ ಸಂತೋಷದಿಂದ ಇರಲು ಸಾಧ್ಯ? ನಾನು ನಿನ್ನ ಮಗನ ಫೀಸ್ ಹಾಗೂ ನಿನ್ನ ಪ್ರವಾಸಕ್ಕೆ ಹಣ ಕೊಡ್ತೇನೆ. ನೀನೇನು ಚಿಂತಿಸಬೇಡ, ನಾವು ಸಂತೋಷದಿಂದ ಪ್ರವಾಸಕ್ಕೆ ಹೋಗೋಣ, ಸರಿನಾ? ತುಂಬ ತುಂಬ ಥ್ಯಾಂಕ್ಸ್ ಸಿಸ್ಟರ್. ನೀವು ನನಗೆ ಯಾವಾಗಲೂ ಸಹಾಯ ಮಾಡ್ತಾನೇ ಬಂದಿದ್ದೀರಾ, ಇವಾಗಲೂ ಸಹಾಯ ಮಾಡ್ತಿದ್ದೀರಾ. ನನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ತಂದೆಯಾದ ದೇವರು ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಅದೆಲ್ಲ ಇರಲಿ, ಸರಿ, ಹೊರಡೋಣ ಬಾ. ನಾಳೆಗೆ ಬೇಗನೆ ಸಿದ್ಧವಾಗಿ ಸರಿಯಾದ ಸಮಯಕ್ಕೆ ಬಾ, ಸರಿನಾ? ಬಾಯ್. ಸರಿ, ಬಾಯ್ ಬಾಯ್. ಇಂದು ಪ್ರವಾಸಕ್ಕೆ ಹೋಗುವ ದಿವಸ. ಎಲ್ಲ ಮಹಿಳಾ ಮಣಿಗಳು ಭರ್ಜರಿ ಸಿದ್ಧತೆಯಲ್ಲಿದ್ದಾರೆ. ಯಾರ್ಯಾರು ಹೇಗೆ ಸಿದ್ಧತೆ ಮಾಡಿಕೊಂಡು ಈ ಹ್ಯಾಪಿ ಜರ್ನಿ ಮಾಡ್ತಾರೆ ನೋಡೋಣ. ರೀ, ಹೋಗಿ ಬರ್ತೀನಿ ರೀ, ಟೈಮ್ ಬೇರೆ ಆಗ್ತಿದೆ, ಟ್ರಾಫಿಕ್ ಬೇರೆ ಇರುತ್ತೆ, ಹೋಗಿ ಬರ್ತೀನಿ ರೀ, ಬಾಯ್. ಅಯ್ಯೋ, ಹೆಲ್ಮೆಟ್ ತೊಗೊಂಡೋಗು, ಮರ್ತೋಗ್ತಾ ಇದೆಯಲ್ಲ. ಅಯ್ಯೋ ಬೇಡ ಬಿಡಿ, ನಾನು ಶಾರ್ಟ್ಕಟ್ ರೂಟಿಂದ ಹೋಗ್ತೀನಿ. ಹೆಲ್ಮೆಟ್ ಬೇರೆ ಹಾಕಿದ್ರೆ ಏರ್ ಸ್ಟೈಲ್ ಬೇರೆ ಹಾಳಾಗುತ್ತೆ, ಬಫ್ ಬೇರೆ ಹಾಕಿದ್ದೀನಿ, ಬಿಡ್ರಿ ನಾನು ಹೋಗ್ಬೇಕು. ಯಾವಾಗಲೂ ನೀನು ಮರ್ತೋಗ್ತಾ ಇರ್ತೀಯ. ಅಯ್ಯೋ, ಹಂಗೆಲ್ಲ ನೆಗ್ಲೆಕ್ಟ್ ಮಾಡಬೇಡಪ್ಪ, ಟ್ರಾಫಿಕ್ ರೂಲ್ಸು ಫಾಲೋ ಮಾಡಬೇಕು. ಅಯ್ಯೋ ಸರಿ ಕೊಡ್ರಿ. ತಗೋ, ಹಾಕೋ. ಓಕೆ ಓಕೆ, ಬಾಯ್. ಹುಷಾರಾಗಿ ಹೋಗು, ಗಾಡಿ ಸ್ಪೀಡಾಗಿ ಓಡಿಸ್ಬೇಡ, ನಿಧಾನಕ್ಕೆ ಹೋಗ್ಬಾ. ಬಾಯ್. ಸ್ಟಾಪ್ ಸ್ಟಾಪ್ ಸ್ಟಾಪ್, ಹಾಕಿ ಸೈಡ್ಗೆ ಹಾಕಿ, ಗಾಡಿ ಸೈಡ್ಗೆ ಹಾಕಿ. ಅಯ್ಯೋ ಪೊಲೀಸ್ ಬೇರೆ. ಸರ್ ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಹೆಲ್ಮೆಟ್ ಹಾಕಿಲ್ಲ, ತುಂಬ ಸ್ಪೀಡಾಗಿ ಬೇರೆ ಬಂದಿದ್ದೀರಾ. ನೀವು ರಾಂಗ್ ರೋಟೆ ಬಂದಿರೋ, ಸೈಡ್ಗೆ ಹಾಕಿ, ಹಾಕಿ. ಫೈನ್ ಕಟ್ಟದೆ ನೀವು ಹೋಗೋಗಿಲ್ಲ, ಫೈನ್ ಕಟ್ಬಿಟ್ಟೆ ಹೋಗಬೇಕು, ಹಾಕಿ ಸೈಡ್ಗೆ. ಅಯ್ಯೋ ಪ್ಲೀಸ್ ಸರ್, ಸರ್ ಬಿಡಿ ಸರ್, ಲೇಟ್ ಆಗುತ್ತೆ, ನಾವು ಟ್ರಿಪ್ಪಿಗೆ ಬೇರೆ ಹೋಗಬೇಕು. ನಾನು ಹೋಗಿಲ್ಲ ಅಂದರೆ ಅವರೆಲ್ಲ ನನ್ನ ಬಿಟ್ಟೋಗ್ಬಿಡ್ತಾರೆ. ಪ್ಲೀಸ್ ಸರ್ ಬಿಡಿ ಸರ್. ಅದೆಲ್ಲ ಆಗಲ್ಲಮ್ಮ, ಆಗಲ್ಲ. ನೀವು ಸೈಡ್ಗೆ ಹಾಕಿ, ಸೈಡ್ಗೆ ಹಾಕಿ ಗಾಡಿನ. ಸರ್ ಸರ್ ಏನಾದ್ರು ಸಮಥಿಂಗ್, ನಾನು ನೀವು ಏನಾದ್ರು ಅಡ್ಜಸ್ಟ್ ಮಾಡ್ಕೊಳ ಪ್ಲೀಸ್ ಸರ್. ಸರ್ ನನಗೆ ಪಬ್ಲಿಕ್ ನೋಡಿ ಲಂಚ್ ಕೊಡಕ್ಕೆ ಬರ್ತೀರಾ? ನಡ್ರಿ ಸ್ಟೇಷನ್, ನಡ್ರಿ ಕರ್ಕೊಂಡು ನಡ್ರಿ ಸ್ಟೇಷನ್ಗೆ. ಫೈನ್ ಕಟ್ತೀವಿ, ಹೋಗೋಗಿಲ್ಲ, ನಡ್ರಿ.
ಅಯ್ಯೋ ಅಯ್ಯೋ ಬೇಡ ಸರ್. ಆಗೋದಿಲ್ಲ ಆಗೋದಿಲ್ಲ ನಡ್ರಿ ಸ್ಟೇಷನ್ಗೆ ನೀವು. ಸರ್ ಪ್ಲೀಸ್ ಸರ್. ನೋಡ್ರಿ ನೀವು ಕ್ಯೂವಲ್ಲಿ ನಿಂತ್ಕೊಂಡು ಫೈನ್ ಕಟ್ಬಿಟ್ಟು ಆಮೇಲೆ. ಅಯ್ಯೋ ಅಷ್ಟು ದೊಡ್ಡ ಕ್ಯೂವಾ? ಅಯ್ಯೋ ನಾನು ಬೇಗ ಬೇರೆ ಹೋಗ್ಬೇಕು. ನಾನು ಇವತ್ತು ಇಲ್ಲೇ ನಿಂತ್ಕೊಂಡ್ರೆ ಅಷ್ಟೇ ನನ್ನೆಲ್ಲರೂ ಬಿಟ್ಟೋಗ್ತಾರೆ. ಹಂಗೆಲ್ಲ ಆಗೋದಿಲ್ಲ, ಯಾಕಂದ್ರೆ ನಿಮ್ಮಂಗೆ ಅವರು ಕ್ಯೂವಲ್ಲಿ ನಿಂತಿದ್ದಾರೆ ನೋಡಿ, ಅದೇ ರೀತಿ ನೀವು ಕ್ಯೂವಲ್ಲಿ ನಿಂತು ಕಟ್ಬಿಟ್ಟೋಗಿ. ಅಯ್ಯೋ ಸರಿ ಸರಿ ಬಿಡಿ ಸರ್. ಅಯ್ಯೋ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ, ಹೆಲ್ಮೆಟ್ ಹಾಕ್ಕೊಂಡು ಬರಬೇಕಾಗಿತ್ತು, ನಮ್ಮ ಯಜಮಾನ್ರ ಮಾತು ಕೇಳಬೇಕಾಗಿತ್ತು. ಈಗ ನೋಡಿ ಇಷ್ಟು ದೊಡ್ಡ ಕ್ಯೂಯಲ್ಲಿ ನಿಂತ್ಕೊಂಡು ನಾನು ಯಾವಾಗ ಟ್ರಿಪ್ಗೆ ಹೋಗೋದು? ಎಲ್ಲರೂ ನನ್ನ ಬಿಟ್ಟು ಹೋಗಿರ್ತಾರೆ, ಬಸ್ಸು ಹೊರಟೋಗ್ಬಿಟ್ಟಿರುತ್ತೆ. ಛೇ ಅಬ್ಬಾ, ಸರಿಯಾಗಿ ಟೈಮಿಗೆ ಬಂದಿದ್ದೀವಿ ಅನ್ಸುತ್ತಲ್ಲ. ಹೌದು ಸಿಸ್ಟರ್, ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನನ್ನ ಮಗಂದು ಫೀಸಿನ ವ್ಯವಸ್ಥೆನೂ ಎಲ್ಲ ಮಾಡಿಬಿಟ್ಟು ಬಂದಿದ್ದೆ. ತುಂಬ ಸಮಾಧಾನ ಆಗ್ತಾ ಇದೆ, ಇವಾಗ ಸಂತೋಷದಿಂದ ನಾವು ಹೊರಡ್ಬೋದು ಅಲ್ವಾ? ಹೌದೌದು, ಬಾ ಹೋಗೋಣ. ಸರಿ ಅಬ್ಬಾ, ಈಗ ಮುಗೀತು. ಎಷ್ಟು ಬೇಗ ಎದ್ರೂ ಮುಗಿಯೋದೇ ಇಲ್ಲ ಕೆಲಸ, ಟೈಮ್ ಬೇರೆ ಆಗ್ತಾ ಇದೆ. ರೀ, ಮೊನ್ನೆ ಮಾಡಿಸ್ಕೊಟ್ರಲ್ಲ ಬಳೆ, ಅದು ಎಲ್ಲಿಟ್ಟಿದ್ದೀರ ತಗೊಂಡು ಬನ್ರಿ, ಅದನ್ನೂ ಹಾಕ್ಕೊಂಡು ಬಿಡ್ತೀನಿ. ಅಯ್ಯೋ ಅಯ್ಯೋ ಸಾಕು ಬಿಡೆ, ಈಗಲೇ ಸಾಕಷ್ಟು ಬಂಗಾರ ಹಾಕೊಂಡಿದ್ಯಾ? ಏನು ಮದುವೆ ಹೋಗ್ತಿದ್ಯೋ ಪ್ರವಾಸಕ್ಕೆ ಹೋಗ್ತಿದ್ಯೋ ಯಾರಿಗೆ ತೋರಿಸ್ಬೇಕಲ್ಲಿ? ಸುಮ್ಮನೆ ಇರ್ರಿ, ನಿಮಗೆ ಒಂದು ಗೊತ್ತಾಗೋದಿಲ್ಲ ಆ ರಶ್ಮಿ ಸುಮಾ ಅವರು ಹೇಗೆ ರೆಡಿಯಾಗಿ ಬರ್ತಾರೆ ಗೊತ್ತಾ? ಅವರೆಲ್ಲರಿಗಿಂತ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ನಾನು. ಹೋಗಿ ತೊಗೊಂಡು ಬನ್ರಿ. ಬೀರೋದಲ್ಲಿ ಇಟ್ಟು ಯಾರು ನೋಡ್ತಾರೆ? ನನ್ನ ಮೈ ಮೇಲಿದ್ರೆ ಆದರೂ ಎಲ್ಲರೂ ನೋಡ್ತಾರೆ. ಹ್ಞೂ, ತಗೊಳಮ್ಮ ಹಾಕೋ. ಸರಿ ಸರಿ, ಚೆನ್ನಾಗಿದೆ ಅಲ್ರಿ? ಹ್ಞೂ ಸರಿ, ಹೋಗಿ ಬರ್ತೀನಿ, ಟೈಮ್ ಆಯಿತು. ರೀ, ಮನೆ ಕಡೆ ಜೋಪಾನ ರೀ. ನೀನು ಫಸ್ಟ್ ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ, ನಿನ್ನೆ ಯಾರು ಒತ್ಕೊಂಡು ಹೋಗ್ಬಿಟ್ಟಾರು. ಅಯ್ಯೋ ನಿಮ್ಮದೊಂದು. ಸರಿ ಬಾಯ್. ರೀ ಹೋಗಿ ಬರ್ತೀನಿ ರೀ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯ? ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ರೀ. ಪ್ರವಾಸಕ್ಕೆ ಇಷ್ಟೊಂದು ಬ್ಯಾಗ್ ಬೇಕೇನು? ಬೇಕಲ್ಲ ರೀ, ಒಂದು ವಾರದ ತನಕ ನನಗೆ. ಅಯ್ಯೋ ಈ ಬ್ಯಾಗಲ್ಲಿ ಏನಿದೆ? ಈ ಬ್ಯಾಗಲ್ಲಿ ಜ್ಯೂಸು, ನೀರು, ಚಕ್ಲಿ, ಕೋಡ್ಬಳೆ, ಉಪ್ಪಿಟ್ಟು, ನಿಪ್ಪಿಟ್ಟು ಎಲ್ಲ ತಗೊಂಡಿದ್ದೀನಿ ರೀ. ಮತ್ತೆ ಈ ಬ್ಯಾಗಲ್ಲಿ ಏನಿದೆ? ಬಟ್ಟೆಗಳು ರೀ, ಬಟ್ಟೆಗಳು ಬೇಕಲ್ಲ ಒಂದು ವಾರದ ತನಕ. ಅಯ್ಯೋ ಮತ್ತೆ ಇದು 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 ಈ ಬ್ಯಾಗ್ ಏನಕ್ಕೆ? ಈ ಬ್ಯಾಗಲ್ಲಿ ಮೇಕಪ್ ಸೆಟ್ ಇದೆ ರೀ, ಅಲ್ಲಿ ಮೇಕಪ್ ಹಾಕೊಳ್ದಿರಕ್ಕಾಗುತ್ತಾ? ಅದಕ್ಕೆ ಎಲ್ಲ ಜೊತೆ ಇರಬೇಕಲ್ಲ, ಅದಕ್ಕೆ ಮೇಕಪ್ ಸೆಟ್ ತಗೊಂಡಿದ್ದೀನಿ. ಅಯ್ಯೋ ಇಷ್ಟೊಂದು ಬ್ಯಾಗ್ ಎತ್ಕೊಂಡು ಹೋಗ್ತಿದ್ಯಾ? ನಾನು ಬರಲ ಜೊತೆಗೆ? ಬೇಡ ಬಿಡ್ರಿ, ನಾನೇ ತಗೊಂಡು ಹೋಗ್ತೀನಿ, ನಿಮ್ಗೆ ಯಾಕೆ ತೊಂದರೆ ಕೊಡೋದು? ಬೇಡ, ನೀವು ಮನೆ ಕಡೆ ಹುಷಾರಾಗಿ ನೋಡ್ಕೊಳ್ರಿ. ಹಾ ನೀನು ಹುಷಾರು, ನಿನ್ನ ಬ್ಯಾಗು ಹುಷಾರು, ಹೋಗ್ಬಿಟ್ ಬಾ. ಆಯ್ತ್ರಿ. ಏನು ಅಂದರೆ ಮನೇದೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ, ತಿಂಡಿ ಅಡುಗೆ ಎಲ್ಲ ಮಾಡಿದ್ದೀನಿ. ನೀವೆಲ್ಲ ಪ್ರೇಯರ್ ಮಾಡಿಕೊಂಡು ತಿಂಡಿ ತಿನ್ನಿರಿ, ಮಧ್ಯಾಹ್ನ ಸರಿಗೆ ಟೈಮಿಗೆ ಸರಿ ಊಟ ಮಾಡಿರಿ. ಇನ್ನೂ ಏನಾದರೂ ಏನೋ ಮಾಡಬೇಕೇನ್ರಿ? ಅಯ್ಯೋ ಸಾಕು ಬಿಡಮ್ಮ, ಬೆಳಗ್ಗೆಯಿಂದ ಮಾಡಿಕೊಂಡೇ ಬರ್ತಾ ಇದೆಯಾ, ಇಷ್ಟೊಂದ ಕೆಲಸ ಮಾಡ್ತೀಯಾ, ಸಾಕು ಬಿಡು, ಇವಾಗ ಹೊರಡು, ಟೈಮ್ ಆಯಿತು. ಸರಿ ರೀ, ಹೋಗಿ ಬರ್ತೀನಿ. ಹ್ಞೂ, ಸಾಯಂಕಾಲ ಏನಾದರೂ ಲೇಟ್ ಆಗ್ಬಿಡ್ತು ಅಂದರೆ ನೀವು ಸ್ವಲ್ಪ ಒಂದು ನಾಲ್ಕು ಚಪಾತಿ ಮಾಡಿಟ್ಬಿಡ್ತೀರಾ, ಹಾಗೆ ಟಾಮಿಗೆ ಒಂದು ಸ್ವಲ್ಪ ಊಟ ಹಾಕ್ಬಿಡ್ತೀರಾ? ಓ ಸರಿ ಆಯ್ತಪ್ಪ, ಎಲ್ಲ ಮಾಡ್ಕೊತೀವಿ, ನೀನು ನಿಶ್ಚಿಂತಾಗಿ ಹೋಗ್ಬಿಟ್ ಬಾ, ನಿನಗೋಸ್ಕರ ಪ್ರೇಯರ್ ಮಾಡ್ತೀವಿ. ಹ್ಞೂ ರೀ, ದೇವ್ರ ನಮಗೆ ಸ್ತೋತ್ರವಾಗಲಿ. ಬಾಯ್ ಬಾಯ್. ಅಯ್ಯೋ ಎಷ್ಟೊತ್ತಿಂದ ರೆಡಿ ಆಗ್ತಾ ಇದೆಯಾ? ಇನ್ನೂ ಆಗಿಲ್ಲ ನಿಂದು ರೆಡಿ, ಟೈಮ್ ಆಗಿಲ್ಲ ನಿನಗೆ? ಸುಬ್ನಿರಪ್ಪ ಗೊತ್ತಿಲ್ಲ ನಿನಗೆ, ಆ ಮೇರಿ ಇದ್ದಾಳಲ್ಲ ಅವಳಂತೂ ಏನು ಹೊಟ್ಟೆ ಉರಿಸ್ತಿರ್ತಾಳೆ ಗೊತ್ತಾ ನನಗೆ? ನನಗಂತೂ ಅವಳು ನೋಡಿದ್ರೆ ಹೊಟ್ಟೆ ಉರಿತೈತೆ. ಯಾವಾಗ ನೋಡಿದ್ರು ಇಷ್ಟು ಇಷ್ಟು ಬಂಗಾರ ಅಂತೆ, ಒಂದೊಂದು ಒಕೇಶನ್ ಒಂದೊಂದು ಥರ ಬಂಗಾರ ಹಾಕ್ಕೊಂಡು ಏನು ಮೆರಿತಿರ್ತಾಳೆ. ಅವಳು ಗಂಡ ಐಶ್ವರ್ಯವಂತ ಚೆನ್ನಾಗಿ ಕೊಡಿಸ್ಕೊಡ್ಸಿರ್ತಾರೆ. ನನಗೇನು ಕಡಿಮೆ ಆಗಿದೆಯಾ? ನಾನು ತೋರಿಸ್ಕೋಬೇಕು ಈ ಟ್ರಿಪ್ಪಲ್ಲಂತೂ. ಟ್ರಿಪ್ಪಲ್ಲಿ ಹೋಗಿ ಬರೋರ್ಗೂ ಬಸ್ಸಲ್ಲಿ ಬರೀ ನನ್ನೇ ನೋಡ್ತಿರ್ಬೇಕು, ಆ ಥರ ರೆಡಿ ಆಗ್ತಾ ಇದ್ದೀನಿ ರೀ. ನೀನು ಹಂಗೆ ಎಷ್ಟು ಸುಂದರವಾಗಿದೆಯಾ, ಯಾಕೆ ಬೇರೆಯವ್ರು ನೋಡಿ ಹೊಟ್ಟೆ ಹೊರ್ಕೊಂತೀಯಾ? ಹಂಗೆಲ್ಲ ಬೇರೆಯವ್ರು ನೋಡಿ ಹೊಟ್ಟೆ ಹೊರ್ಕೊಳ್ಬಾರ್ದಪ್ಪ. ಸುಮ್ಮನಿರ್ರಿ ರೀ ರೀ ರೀ, ಪ್ಲೀಸ್ ಪ್ಲೀಸ್, ಒಂದೇ ಒಂದು ಲಾಸ್ಟ್ ರೀ. ನಿನ್ನೆ ಆ ಲಾಸ್ಟ್ ಶಾಪ್ ಇದ್ದಲ್ಲ ನಮ್ಮ ಮಾರ್ಕೆಟಲ್ಲಿ, ಅಲ್ಲಿ ನಾನು ಕರೆಕ್ಟಿ ಮ್ಯಾಚಿಂಗ್ ಸರ ನೋಡಿದ್ದೆ ರೀ ಸ್ಯಾರಿಗೆ, ನಾನು ಸುಮ್ಮನೆ ಬಿಟ್ಟು ಬಂದುಬಿಟ್ಟೆ. ಪ್ಲೀಸ್ ಲಾ ಹೋಗು, ಅದೊಂದು ತೊಗೊಂಬಂದ್ಬಿಡ್ರಿ ಪ್ಲೀಸ್, ಅದೊಂದು ಸಲ ತೊಗೊಂಬಂದ್ಬಿಡ್ರಿ ಪ್ಲೀಸ್.
ನಿಂದಂತೂ ಮುಗಿಯೋದೇ ಇಲ್ಲ. ಆಗಿಲ್ಲ ನಿಂದು ಇನ್ನೂ ಮ್ಯಾಚಿಂಗು. ಸರಿ ತೊಗೊಂಬರ್ತೀನಿ ತಡಿ. ಓ ತುಂಬ ಥ್ಯಾಂಕ್ಸ್ ರೀ. ಓ ಇವತ್ತು ನೋಡ್ರಿ ಇದನ್ನ ಹಾಕ್ಕೊಂಡು ಹೆಂಗೆ ಹೊಟ್ಟೆ ಉರಿಸ್ತೀನಿ ಅವಳನ್ನ. ಅಯ್ಯೋ ಈ ಹೊಟ್ಟೆ ಉರ್ಸ ಚಿಂತೆ ಇಲ್ಲ. ಆಮೇಲೆ ನಾನು ಬಸ್ಸಿಗೆ ಲೇಟಾಗಿ ಹೋಗ್ಬಿಟ್ರೆ ಅವಳಕ್ಕಿಂತ ಫಸ್ಟ್ ಹೋಗ್ಬೇಕು ನಾನು. ಹೋಗ್ಲಾ ಬಾಯ್. ಹಾಂಪ್ಪ ಸರಿ ಸರಿ ಟ್ರಿಪ್ ಎಂಜಾಯ್ ಮಾಡು. ಬರೀ ಅವ್ರು ಇವ್ರು ನೋಡಿ ಹೊಟ್ಟೆ ಹೊರ್ಕೊಳ್ತಾ ಇರಬೇಡ. ಈ ಹೋಗ್ರಿ ಬಾಯ್. ಓಕೆ ಬಾಯ್. ಯಾಕೆ ಕಣ್ಕಾಣಲ್ವಾ? ನಿಧಾನಕ್ಕೆ ಹೋಗೋಕ್ಕಾಗಲ್ವಾ? ಯಾಕೆ ನಿನಗೆ ಕಣ್ಕಾಣಲ್ವಾ? ಓ ಎಲ್ಲೋದ್ರೂ ಜಗಳನೆ ಇವರಿಬ್ರದ್ದು. ಇಲ್ಲೂ ಜಗಳನೆ. ಹೋಗ್ಲಿ ಬಿಡು, ಏನಾದರೂ ಮಾಡ್ಕೊಳ್ಳಿ. ನಾನಂತೂ ಇವ್ರಿಗಿನ ಮುಂಚೆ ಬಸ್ ಹತ್ತಿ ಹೊಟ್ಟೆ ಉರಿಸ್ಬಿಡ್ತೀನಿ ಇವರಿಗೆ. ಅಬ್ಬಾ ನಮ್ಮ ಮಹಿಳೆಯರು ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡು ಸಂಭ್ರಮದಿಂದ ರೆಡಿಯಾಗಿ ಬಂದಿದ್ದಾಯಿತು. ಬಸ್ ಕೂಡ ರೆಡಿ ಇದೆ. ಮುಂದೇನು? ಸೆಕ್ಯೂರಿಟಿ ಬಸ್ ರೆಡಿಯಾಗಿದೆಯಲ್ವಾ? ಹೊರಡೋಣ ಬನ್ನಿ. ಓಕೆ ಮೇಡಮ್. ಒಬ್ಬೊಬ್ಬರನ್ನ ಕಳಿಸ್ತೀಯಾ? ಓಕೆ ಮೇಡಮ್. ಸರಿ, ನೀವು ಪದ್ಮ ಅಲ್ವಾ? ಹೌದು ಮೇಡಮ್. ದುಡ್ಡು ತಗೊಂಡು ಬಂದಿದ್ದೀರಾ? ಓ, ನೀನು ನಿನ್ನ ಸಹೋದರಿಗೆ ಸಹಾಯ ಮಾಡಿದೀಯಲ್ಲ, ಒಳ್ಳೆಯದು. ನೀನು ಒಳಗೆ ಹೋಗಬಹುದಮ್ಮ. ಸೆಕ್ಯೂರಿಟಿ ನೆಕ್ಸ್ಟ್ ಯಾರು? ನೀವು ಜಾಯ್ಸ್ ಅಲ್ವಾ? ಹೌದು ಮೇಡಮ್. ದುಡ್ಡು ತಗೊಂಡು ಬಂದಿದ್ದೀರಲ್ಲ, ಸರಿ ಕೊಡಿ. ನೀನು ನಿನ್ನ ಸಹೋದರಿ ಬಗ್ಗೆ ಅಸೂಯೆ ಪಡೆದೆ, ಅವಳನ್ನು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಬಯಸಿದೆಯಲ್ಲ, ತುಂಬ ಒಳ್ಳೆಯದು. ನೀನು ಒಳಗೆ ಹೋಗಬಹುದಮ್ಮ. ಸೆಕ್ಯೂರಿಟಿ ನೆಕ್ಸ್ಟ್ ಯಾರು? ಓ ಲಲಿತಾ. ಏನಮ್ಮ ನಿಮಗೆ ಹೇಳಿರ್ಲಿಲ್ವಾ ಇಷ್ಟೊಂದು ಲಗೇಜ್ ತರೋ ಹಾಗಿಲ್ಲ ಅಂತ? ಯಾಕೆ ಇಷ್ಟೊಂದು ಬ್ಯಾಗ್ ತಗೊಂಬಂದಿದ್ದೀರಾ? ಅಯ್ಯೋ ಮೇಡಮ್ ಅವರೇ, ಇದೆಲ್ಲ ನನಗೆ ಬೇಕಾಗಿರೋ ವಸ್ತುಗಳೇ. ಬಟ್ಟೆಗಳು, ತಿಂಡಿಗಳು, ಮೇಕಪ್ ಸೆಟ್ಗಳು, ಇದೆಲ್ಲ ನನಗೆ ಬೇಕು. ನೋಡಮ್ಮ, ನಿಮಗೆ ಪ್ರವಾಸಕ್ಕೆ ಹೋಗಬೇಕಂದ್ರೆ ಯಾವುದಾದ್ರೂ ಒಂದು ಬ್ಯಾಗ್ ತೊಗೊಂಡು ಹೋಗ್ಬೋದು, ಇಲ್ದಿದ್ರೆ ನೀವು ವಾಪಸ್ ಹೋಗಬೇಕಾಗುತ್ತೆ. ಅಯ್ಯೋ ಮೇಡಮ್ ಅವರೇ, ಮೇಡಮ್ ಅವರೇ, ನಿಮಗೆ ಒಂದು ಪ್ಯಾಕೆಟ್ ಚಕ್ಲಿ ನಿಪ್ಪಿಟ್ಟೆಲ್ಲ ಕೊಡ್ತೀನಿ. ಈ ಬ್ಯಾಗೆಲ್ಲ ತಗೊಂಡು ಹೋಗೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಮೇಡಮ್ ಅವರೇ. ಆಗಲ್ಲಮ್ಮ, ನನಗೆ ಹೇಳಿದ್ದೆ ಹೇಳೋಕ್ಕಾಗಲ್ಲ. ಸೆಕ್ಯೂರಿಟಿ ಇವರನ್ನು ಆಚೆ ಕಳಿಸು. ಹಾಂ ಹಾಂ ಸರಿ, ನಡಿ ನಡಿಯಮ್ಮ ನಡಿಯಮ್ಮ. ಅಯ್ಯೋ ಸಾರ್ ಸಾರ್ ಸಾರ್, ನಾನು ಪ್ರವಾಸಕ್ಕೆ ಅಂತ ಇದೆಲ್ಲ ತಂದಿದ್ದೀನಿ ಸಾರ್. ಸಾರ್ ನಿಮಗೊಂದು ಒಪ್ಪಟ್ಟು ಕೊಡ್ತೀನಿ ಸಾರ್, ಬಿಟ್ಟುಬಿಡಿ ಸರ್, ದಯವಿಟ್ಟು ನಾನು ಪ್ರವಾಸಕ್ಕೆ ಹೋಗ್ಬೇಕು ಸರ್. ಸಾರ್ ಸರ್ 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 ಬಿಟ್ಟುಬಿಡಿ. ಸೆಕ್ಯೂರಿಟಿ ನೆಕ್ಸ್ಟ್ ಯಾರು? ಓ ಮೇರಿನಾ. ದುಡ್ಡು ತಗೊಂಡು ಬಂದಿದ್ದೀರಲ್ಲ, ಏನಿದ್ದು ಇಷ್ಟೊಂದಾ? ಹೌದು, ನಿಮಗೆ ಎಷ್ಟು ಬೇಕಾ ಅಷ್ಟು ತಗೊಳ್ರಿ. ಅದರಲ್ಲಿ ನೀವೇನಕ್ಕೆ ಬಂದಿರೋದು? ಪ್ರವಾಸಕ್ಕೇನಾ ಬಂದಿರೋದು? ಹೌದು. ಯಾಕೆ? ಯಾಕೆ ಅಂದರೆ ನಿಮ್ಮನ್ನು ನೋಡಿದರೆ ಯಾವುದೋ ಮದುವೆಗೋ ಸಮಾರಂಭಕ್ಕೋ ಹೋಗೋ ಹಾಗೆ ರೆಡಿಯಾಗಿದ್ದೀರಲ್ಲ. ನಾನಿಷ್ಟು ಒಡವೆ ಇಲ್ಲದೆ ನಾನೆಲ್ಲೂ ಹೊರಗೆ ಹೋಗೋದೇ ಇಲ್ಲ. ನಿಮಗೆ ಹೇಳಿತ್ತಲ್ವಾ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ? ನೋಡಮ್ಮ, ಇಷ್ಟೆಲ್ಲ ಬಂಗಾರ ಹಾಕ್ಕೊಂಡು ಬರೋ ಹಾಗಿಲ್ಲ. ಇದನ್ನೆಲ್ಲ ಇಲ್ಲೇ ಬಿಟ್ಟು ಬಂದರೆ ಒಳ್ಳೆಯದು. ಅಯ್ಯೋ ಅಯ್ಯೋ, ಸಾಧ್ಯನೇ ಇಲ್ಲ. ನಾನು ಇಷ್ಟೊಂದು ಒಡವೆ ಹಾಕ್ಕೊಂಡ್ರೇ ನನಗೆ ಎಲ್ಲರೂ ಐಶ್ವರ್ಯವಂತಳು ಅಂತ ಹೇಳ್ತಾರೆ. ಹಾಗಿದ್ರೆ ನಿಮಗೆ ಪ್ರವಾಸ ಹೋಗೋದಕ್ಕಿಂತ ನಿಮ್ಮ ಬಂಗಾರವನ್ನು ಇತರರಿಗೆ ತೋರಿಸೋಕೆ ಬಂದಿದ್ದೀರಿ ಅನಿಸುತ್ತೆ. ನಿಮ್ಮನ್ನು ಕರೆದುಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲಮ್ಮ. ಸೆಕ್ಯೂರಿಟಿ ಇವಳನ್ನು ಆಚೆ ಕಳಿಸು. ಅಯ್ಯೋ ಅಯ್ಯೋ ಅಯ್ಯೋ, ಬೇಡ ಮೇಡಮ್, ನಾನು ಪ್ರವಾಸಕ್ಕೆ ಹೋಗಲೇಬೇಕು. ನಾನು ಎಷ್ಟೊಂದು ಸಿದ್ಧತೆ ಮಾಡ್ಕೊಂಡಿದ್ದೀನಿ, ಎಷ್ಟೊಂದು ರೆಡಿಯಾಗಿ ಬಂದಿದ್ದೀನಿ. ಪ್ಲೀಸ್ ಒಳಗೆ ಬಿಡ್ರಿ ಮೇಡಮ್, ಪ್ಲೀಸ್ ಮೇಡಮ್. ಏ ಸೆಕ್ಯೂರಿಟಿ, ಬಿಡು ಬಿಡು, ನಾನು ಒಳಗೆ ಹೋಗಬೇಕು. ಬಿಡು ಪ್ಲೀಸ್ ಮೇಡಮ್, ಮೇಡಮ್ ಪ್ಲೀಸ್. ಸೆಕ್ಯೂರಿಟಿ ನೆಕ್ಸ್ಟ್ ಯಾರು? ಓ ನೀವು ಸೌಭಾಗ್ಯ ಸುಪುತ್ರಿಯವರಲ್ವಾ? ದುಡ್ಡು ತಗೊಂಡು ಬಂದಿದ್ದೀರಾ? ಹೌದು ಮೇಡಮ್. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀವಿ, ನೀವು ತುಂಬ ಒಳ್ಳೆ ಗೃಹಿಣಿಯಂತೆ.
ಪ್ರಾರ್ಥನೆಯಲ್ಲಿ ಯಾವಾಗಲೂ ನಿರತರಾಗಿರ್ತೀರಾ. ನಿಮ್ಮ ಮಕ್ಕಳಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸ್ತೀರಂತೆ, ನಿಮ್ಮ ಕುಟುಂಬಕ್ಕೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸ್ತೀರಂತೆ ಕೇಳಿ ತುಂಬ ಸಂತೋಷ ಆಯಿತು. ನಮಗೋಸ್ಕರವೂ ಪ್ರಾರ್ಥನೆ ಮಾಡಿ. ನೀವು ಹೋಗ್ಬೋದಮ್ಮ. ಸೆಕ್ಯೂರಿಟಿ ನೆಕ್ಸ್ಟ್ ಯಾರು? ಓ, ನೀವು ರಶ್ಮಿಯವರಲ್ವಾ? ಹೌದು. ತುಂಬ ಒಳ್ಳೆ ಕೆಲಸ ಮಾಡಿದ್ರ, ಮೇರಿನ ಕಳಿಸ್ಲಿಲ್ಲ ಬಸ್ಸಲ್ಲಿ. ಯಾಕಮ್ಮ ನಿಮಗೆ ಅವಳ ಬಗ್ಗೆ ಅವಳನ್ನ ಕಂಡ್ರೆ ಅಷ್ಟೊಂದು ಹೊಟ್ಟೆ ಉರಿ? ಅವಳು ಯಾವಾಗ್ಲೂ ಹೊಟ್ಟೆ ಉರಿಸ್ತಿರ್ತಾಳೆ, ನಾನು ಏನು ಕಡಿಮೆ ಇಲ್ಲ. ಅವಳು ಐಶ್ವರ್ಯವಂತಳು ಅಂಥೇಳಿ ಮೆರೀತಿರ್ತಾಳೆ, ಅದಕ್ಕೆ ನನಗೆ ಭಾಳ ಹೊಟ್ಟೆ ಉರಿ, ನಾನು ಏನು ಕಡಿಮೆ ಇಲ್ಲ. ನಿನಗೆ ಅವಳನ್ನ ಕಂಡ್ರೆ ಪ್ರೀತಿ ಇಲ್ವಮ್ಮ? ಪ್ರೀತಿನಾ? ಆದರೆ ಈ ಪ್ರವಾಸಕ್ಕೆ ಹೋಗೋರು ಎಲ್ಲರನ್ನೂ ಪ್ರೀತಿ ಮಾಡಬೇಕು, ಇದು ನಿನಗೆ ಗೊತ್ತಲ್ವಾ? ಅದೇನೋಪ್ಪ. ಹಾಗಿದ್ರೆ ನೀನು ಈ ಪ್ರವಾಸಕ್ಕೆ ಯೋಗ್ಯಳಲ್ಲ, ನಿನ್ನಲ್ಲಿ ತುಂಬ ಈರ್ಷೆ ಇದೆ, ಹೋಗು ಆಚೆ. ಅಯ್ಯೋ, ಹಿಂಗೆ ಹೇಳಿಬಿಟ್ರೆ ಹೆಂಗೆ? ನಾನು ಎಷ್ಟು ರೆಡಿಯಾಗಿ ಬಂದಿದ್ದೀನಿ, ಪ್ಲೀಸ್ ನನ್ನ ಬಿಡ್ರಿ, ಪ್ಲೀಸ್ ರೀ. ನೀನು ನಿನ್ನ ಗೆಳತಿಯ ಜೊತೆ ಫಸ್ಟು ಸಂಧಾನ ಮಾಡ್ಕೊ, ಆಮೇಲೆ ಇಬ್ಬರು ಒಟ್ಟಿಗೆ ಹೋಗ್ಬೋದು. ಅಯ್ಯೋ ಪ್ಲೀಸ್ ಸಂಧಾನ, ಪ್ಲೀಸ್ ನಾನು ಹೋಗ್ತೀನಿ ರೀ. ಆಗಲ್ಲಮ್ಮ. ಸೆಕ್ಯೂರಿಟಿ, ಇವಳನ್ನು ಹೊರಗೆ ಕಳಿಸು. ಅಯ್ಯೋ ಸೆಕ್ಯೂರಿಟಿ ಸರ್, ನಾನು ಫಸ್ಟ್ ಬಂದಿದ್ದು, ಅವಳನ್ನ ಯಾಕೆ ಬಿಟ್ಟಿದ್ದೀರಾ? ಮೇಡಮ್ ನಾನು ಅರ್ಚನಾ, ನನ್ನ ಹೆಸರಿದೆ ನೋಡಿ ಮೇಡಮ್. ಏ ಬರೀ ಈ ಕಡೆ, ನಾನು ಫಸ್ಟ್ ಬಂದಿದ್ದು. ಏಯ್ ಮೇಡಮ್ ನನ್ನ ಹೆಸರಿದೆ ನೋಡಿ, ನಾನು ಅನಿತಾ, ಅನಿತಾ ನೋಡಿ. ಏಯ್ ಸುಮ್ಮನೆ ನಿಂತ್ಕೊಳ್ಳಿ, ಯಾವಾಗೂ ಇಲ್ಲಿ ಬಂದರೂ ಜಗಳ ಮಾಡ್ತಾಳೆ. ಮೇಡಮ್ ನನ್ನ ಹೆಸರು ಅರ್ಚನಾ, ನನ್ನ ಹೆಸರಿದೆ ನೋಡಿ ನೋಡಿ. ಓ ಏನಿದು ಏನಿದು, ಯಾಕೆ ಹೀಗೆ ಒಬ್ಬರನ್ನೊಬ್ಬರು ನುಕಾಡ್ತಾ ಇದ್ದೀರಾ? ಈ ಪ್ರವಾಸಕ್ಕೆ ಹೋಗುವವರು ಎಲ್ಲರನ್ನು ವಿಶ್ವಾಸದಿಂದ ಪ್ರೀತಿಯಿಂದ ಕಾಣಬೇಕು ಎಂದು ನಿಮ್ಮ ಅಮ್ಮನವರು ಹೇಳಿದ್ದು ನೀವು ಕೇಳಿಸ್ಕೊಂಡಿಲ್ವೋ? ನೀವು ಇಲ್ಲಿಯೇ ಕಚ್ಚಾಡುತ್ತಾ ಇರಿ, ನಿಮ್ಮನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಸೆಕ್ಯೂರಿಟಿ, ಇವರ ಗಲಾಟೆಯನ್ನು ಕೇಳೋಕ್ಕಾಗ್ತಿಲ್ಲ, ಆಚೆ ಕಳುಹಿಸಿ ಇವರನ್ನು. ಸರಿ, ನೀವೆಲ್ಲ ಈ ಪ್ರವಾಸಕ್ಕೆ ಹೊರಡಲು ಆಯ್ಕೆಯಾಗಿದ್ದೀರಾ, ಅಭಿನಂದನೆಗಳು. ನಡೀರಿ, ನಾವೆಲ್ಲ ಸಂತೋಷದಿಂದ ನಮ್ಮ ಪ್ರವಾಸವನ್ನು ಮುಗಿಸ್ಕೊಂಡು ಬರೋಣ. ಹ್ಯಾಪಿ ಜರ್ನಿ. ಪ್ರಿಯರೇ, ನಾವೆಲ್ಲರೂ ದೇವರ ರಾಜ್ಯಕ್ಕೆ ಹೋಗಲು ಬಯಸುವ ಪ್ರವಾಸಿಗಳಾಗಿದ್ದೇವೆ. ಆದರೆ ನಾವು ನಮ್ಮ ಭೂಲೋಕದ ಪ್ರವಾಸದಲ್ಲಿ ನಮ್ಮ ಬಲಹೀನತೆಗಳಾದ ಅವಿದ್ಯತೆ, ಕಣ್ಣಿನಾಶೆ, ಸ್ವಾರ್ಥತೆ, ಪಕ್ಷಪಾತ, ವಿಗ್ರಹಾರಾಧನೆ, ಕೆಟ್ಟ ಯೋಚನೆ, ಕೆಟ್ಟ ಮಾತು, ಇಂತಹ ಗುಣಗಳನ್ನು ದೇವರಿಂದ ದೂರ ಮಾಡುವ ಭೂ ಸಂಬಂಧವಾದ ಅನೇಕ ಕ್ರಿಯೆಗಳನ್ನು ಜಯಿಸಲು ಪವಿತ್ರಾತ್ಮನ ಸಹಾಯವನ್ನು ದೇವರಿಂದ ಬೇಡಿಕೊಳ್ಳೋಣ. ಮತ್ತು ದೇವರು ಮೆಚ್ಚುವ ಸ್ವಭಾವಗಳಾದ ಪ್ರೀತಿ, ಸೌಹಾರ್ದತೆ, ಸಹೋದರ ಅನ್ಯೋನ್ಯತೆ, ಕ್ಷಮಾಗುಣ, ಸಮಾಧಾನ, ವಿನಯತೆ ಮುಂತಾದವುಗಳನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸೋಣ. ಮತ್ತು ದೇವರ ರಾಜ್ಯದ ಬರುವಿಕೆಯಲ್ಲಿ ನಾವು ಕ್ರಿಸ್ತನಲ್ಲಿ ಯೋಗ್ಯರಾಗಿ ಕಾಣಿಸಲ್ಪಡುವಂತೆ ದೇವರನ್ನು ಪ್ರಾರ್ಥಿಸೋಣ. ವಂದನೆಗಳು.